ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಾರದ ಕೊನೆ ದಿನ, ಸೊ ಶುರು ಮಾಡಿ ಒಂದು ವಾರ ಆಯಿತು ಅಂತ ಹೇಳೋದಕ್ಕೂ ಖುಷಿ ಆಗ್ತಾಯಿದೆ. ಒಂದು ವಾರ ಕಂಪ್ಲೀಟ್ ಮುಗಿಸಿದ್ದೀನಿ ಅಂತ ಹೇಳೋದಕ್ಕೂ ತುಂಬ ಖುಷಿ ಆಗ್ತಾಯಿದೆ. ಸೊ ಒಂಥರ ತುಂಬ ಖುಷಿ ಇದೆ, ಆರಂಭ ಮತ್ತು ಮುಕ್ತಾಯ ಎರಡೂ ಕೂಡ. ಸೊ ನಾನು ವಾಕಿಗೆ ಹೋಗಿ ಬಂದ ನಂತರ ಇವಾಗ ಒಂದು ಗ್ಲಾಸ್ ಬಿಸಿನೀರನ್ನ ತಗೋತಾ ಇದ್ದೀನಿ. ಸೊ ಬಿಸಿನೀರನ್ನ ತೊಗೊಂಡ್ಮೇಲೆ ನಂತರ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಊರಿಂದ ಮಾವ ಬರ್ತಾ ಇದ್ದಾರೆ. ಸೊ ಹಾಗಾಗಿ ವಿಡಿಯೋ ತುಂಬ ಲೆಂತಿ ಆಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲದನ್ನು ಸ್ವಲ್ಪ ಶಾರ್ಟಾಗಿ ಕ್ಲಿಪ್ನ ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಸೋರೆಕಾಯಿದು ಪಲ್ಯ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಕಾಂಬಿನೇಷನಾಗಿ ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ಬಿಸಿ ಬಿಸಿಯಾದಂತಹ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ. ಒಂದು ಚಪಾತಿ ಜೊತೆಗೆ ಒಂದು ಸೋತೆಕಾಯಿ, ಸ್ವಲ್ಪ ಒಂದು ಫುಲ್ ಬೌಲಷ್ಟು ನಾನು ಇಲ್ಲಿ ಸೋರೆಕಾಯಿ ಪಲ್ಯವನ್ನು ತೊಗೊಂಡಿದ್ದೀನಿ. ಸೋರೆಕಾಯಿ ಪಲ್ಯವನ್ನು ನಾವು ವೆಯ್ಟ್ ಲಾಸ್ ಮಾಡೋವಾಗ ತುಂಬಾ ನಾವು ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೋರೆಕಾಯಿ ಜ್ಯೂಸು, ಸೋರೆಕಾಯಿ ಪಲ್ಯ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಸೋರೆಕಾಯಿ ಪಲ್ಯವನ್ನು ಆದಷ್ಟು ಜಾಸ್ತಿ ಮಾಡ್ಕೊಂಡು ತಿಂತಾ ಇರಿ. ನಾನಿಲ್ಲಿ ಒಂದು ಚಪಾತಿಗೆ ಜಾಸ್ತಿ ಒಂದು ಕಪ್ಪಷ್ಟು ನಾನು ಸೋರೆಕಾಯಿನ ತೊಗೊಂಡಿದ್ದೀನಿ ತುಂಬಾ. ಸೊ ಕ್ವಾಂಟಿಟಿ ಹಾಗೆ ಜಾಸ್ತಿ ಇರಬೇಕು. ಹಾಗೆ 11:30 ನಾನು ಎರಡು ಸಪೋಟವನ್ನು ತಗೊಂಡೆ. ನಂತರ ನಾನಿಲ್ಲಿ 1:30 ನಾನು ಎರಡು ಚಪಾತಿ ಮತ್ತು ಸೇಮ್ ಅದೇ ಪಲ್ಯವನ್ನೇ ತೊಗೊಂಡಿದ್ದೀನಿ, ಬೇರೆ ಏನು ಸ್ಪೆಷಲ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಇವತ್ತು ಊಟವನ್ನು ಮುಗಿಸ್ಬಿಟ್ಟು ನಾನು 1:30 2 ಗಂಟೆಗೆಲ್ಲ ನಾನು ನಮ್ಮ ಮಾವನ್ನು ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವರು ಅಲ್ಲಿಗೆ ಬಂದು ಅಲ್ಲೇ ಇದ್ದರು. ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ರೆಡಿ ಆಗಿಬಿಟ್ಟು. ಕ್ವಿಕ್ಕಾಗಿ ಹೋಗಿ ಮಾವನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಆ ಒಂದು ಕ್ಲಿಪ್ಪಿಂಗ್ನ ಒಂಚೂರು ಆ್ಯಡ್ ಮಾಡ್ತೀನಿ, ಹಾಗೆ ನೋಡ್ಕೊಂಡು ಬನ್ನಿ. ಏನು ಏನು ಎದುರು ಕೊಡು, ನೀನು ಕಚ್ಚಕ್ಕೆ ಬರ್ತಿದ್ಯಾ ಇಲ್ಲ ಎದುರುಕೋತಾ ಇದೆಯಾ? ಎಷ್ಟು ಸೌಂಡ್ ಮಾಡುತ್ತೆ ನೋಡೋದು. ಯಪ್ಪ ನಮ್ಮ ಮಾವನಿಗೆ ನಾಯಿಗಳಂದರೆ ತುಂಬ ಪ್ರೀತಿ, ಸಿಕ್ಕಾಬಟ್ಟೆ ಮುದ್ದು ಮಾಡ್ತಾರೆ, ಹಾಗೆ ಅದನ್ನು ಅಷ್ಟೇ ರೇಗಿಸ್ತಾರೆ. ಸೊ ಇಷ್ಟೊತ್ತರೆಗೂ ಅದನ್ನು ಚೆನ್ನಾಗಿ ಚೇಷ್ಟೆ ಮಾಡಿ ಕೂಗಾಡಿಸಿ ಕಿರ್ಚಾಡಿಸಿ ಇವಾಗ ಕೊನೆಯಲ್ಲಿ ಮುದ್ದು ಮಾಡ್ತಾ ಇದ್ದಾರೆ. ಅವ್ರಿಗೆ ಬಹಳ ಪ್ರೀತಿ ಪ್ರಾಣಿಗಳು ಕಂಡ್ರೆ. ಸೊ ಹಾಗೆ ಇವತ್ತು ಅವ್ರ ಮನೆಗೆ ಹೋದ್ಮೇಲೆ ಸ್ವಲ್ಪ ಅವತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅಂದ್ಕೊಂಡೆ, ಮನಸ್ಸಿನಲ್ಲಿ ಅಂದ್ಕೋತಿದ್ದೆ, ಇವತ್ತು ಸ್ವಲ್ಪ ಡಯಟ್ ಹಾಳಾಯಿತು, ಸ್ನ್ಯಾಕ್ಸ್ ಏನೂ ತೊಗೊಳ್ಳಿಲ್ಲ, ಈವ್ನಿಂಗು ಮಜ್ಜಿಗೆ ತೊಗೊಳ್ಳಿಲ್ಲ, ಅದೇನೋ ಒಂಥರ ಸಮಾಧಾನನೇ ಆಗ್ತಿರ್ಲಿಲ್ಲ. ಡೈಲಿ ನಮಗೆ ಆ ಥರ ತೊಗೊಂಡು ರೂಢಿ ಆಗಿ ಅದನ್ನು ಟೈಮ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಲ್ಲ. ಸೊ ಅದು ಸ್ವಲ್ಪ ಚೇಂಜ್ ಆದರೂ ಕೂಡ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಸೊ ಕೊನೆಯಲ್ಲಿ ಆದರೂ ಕೂಡ ಅವರು ನನಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನು ಕೊಟ್ಟರು. ಕೇಳಿದ್ರು ಅವರು ಡಯಟ್ ಮಾಡ್ತಿದ್ಯಾ ಅಂತೇಳಿ, ಅವರು ಕೂಡ ನನ್ನ ವಿಡಿಯೋ ನೋಡ್ತಾರೆ. ಸೊ ಅವರು ಕೇಳಿದ್ರು ಹೌದು ಅದಕ್ಕೆ ಮಾಡ್ತಿದ್ದೀನಿ ಅಂದಾಗ, ಸೊ ಅವ್ರು ಹೇಳಿದ್ರು ಇಲ್ಲಮ್ಮ ಹಣ್ಣಿದೆ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಕೂಡ ಕೊಟ್ಟರು ಅವರು. ಅದನ್ನು ತಿನ್ಕೊಂಡು ನಾನು ಮಾವ ಹೊರಟ್ವಿ. ಸೊ ಇವಾಗ ನಾನು ಮಾವನಿಗೆ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಇವತ್ತು ಚಿಕನ್ನ ತೊಗೊಬಂದು ನಾನ್ ವೆಜ್ ಮಾಡ್ಕೊಡ್ತಾ ಇದ್ದೀನಿ. ಸೊ ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ 5 ಕಾಲ ಆಗೇ ಹೋಯಿತು ನಮ್ಮನೆಗೆ. ಸೊ ಬಂದಿದ ತಕ್ಷಣನೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಅಡುಗೆನ ಶುರು ಮಾಡ್ಕೊಂಬಿಟ್ಟೆ. 5:30 ಅಡುಗೆನ ಶುರು ಮಾಡಿಕೊಂಡೆ. ಹಾಗೆ ನಾನು 5:30 ನಾನು ವೆಯ್ಟ್ಲೆಸ್ ಡ್ರಿಂಕ್ಸ್ನ ತೊಗೋತೀನಲ್ಲ, ಸೊ ಹಾಗೆ ಇವತ್ತು ಕೂಡ ಕಾಫಿ ಥರ ವೆಯ್ಟ್ಲೆಸ್ ಡ್ರಿಂಕ್ಸ್ನ ತೊಗೊಂಡೆ. ಅಂದರೆ ಬೆಳಗ್ಗೆ ಮಾಡಿದಂಥ ಅಜ್ವಾಯ್ನ ನೀರನ್ನೇ ಮತ್ತೆ ಅದನ್ನೇ ಕುದಿಸ್ಕೊಂಡು ತೊಗೋತಾ ಇದ್ದೀನಿ. ತುಂಬ ಒಂಥರ ತುಂಬ ಜೀರ್ಣ ಮಾಡುತ್ತೆ ಇದು ಅಜ್ವಾಯ್ನ ನೀರಂತೂ, ಕೊಲೆಸ್ಟ್ರಾಲ್ನು ಕೂಡ ಹಾಗೆ ಕಡಿಮೆ ಮಾಡುತ್ತೆ. ಸೊ ಫಾಸ್ಟಾಗಿ ನಮಗೆ ಡೈಜೆಷನ್ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಯಾರಿಗೇ ಇದ್ರೂ ಡೈಜೆಷನ್ ಫಾಸ್ಟಾಗಿ ಆಗಬೇಕು ಅನ್ನೋರು ಅಜ್ವಾಯ್ನ ನೀರನ್ನ ತುಂಬ ಬೆಳಗ್ಗೆ ಮತ್ತು ಸಂಜೆ ಕುಡ್ಕೊತ ಬನ್ನಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಅದಾದ ನಂತರ ನಾನು ಇವತ್ತು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ. ಮಾವ ಹೇಳಿದ್ರು ಚಿಕನ್ ಸಾಂಬಾರು ಮುದ್ದೆ ಮತ್ತು ಪಲ್ಯ ಮಾಡಿಕೊಡಮ್ಮ, ತುಂಬ ಇಷ್ಟ ನನಗೆ ಅಂತ ಹೇಳ್ತಾ ಇದ್ರು. ನಮ್ಮ ಮಾವನಿಗೆ ನಮ್ಮ ಮಂಡ್ಯ ಸೈಡ್ ಥರ ಮುದ್ದೆ ತಿನ್ನೋದಕ್ಕೆ ಇಷ್ಟ. ಅಲ್ಲಿ ನಮ್ಮ ಮಡಿಕೇರಿ ಸೈಡಲ್ಲೆಲ್ಲ ನಮ್ಮ ಮಾವರು ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿನ್ನೋದು, ಅವರು ಮುದ್ದೆ ತುಂಬ ಕಮ್ಮಿ ಅಂದರೆ ಮಾಡೋದೇ ಇಲ್ಲ ಅಲ್ಲಿ. ಮತ್ತು ಸೊ ಅವ್ರಿಗೆ ತುಂಬ ಇಷ್ಟ ನಮ್ಮ ಮಂಡ್ಯ ಸೈಡಿನ ಊಟ, ಹಾಗಾಗಿ ಕೇಳಿದ್ರು ಇವತ್ತು ಹೀಗೆ ಮಾಡಮ್ಮ ನನಗೆ ಚಿಕನ್ ಸಾಂಬಾರು ಮತ್ತು ಮುದ್ದೆನ ಅಂತ. ಸೊ ಹಾಗೆ ಮಾಡಿದೆ ಇವತ್ತು ನಾನು. ನಮ್ಮ 3 ಜನಕ್ಕೂ ಇವತ್ತು ಮುದ್ದೆನೇ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ನಾನು ಗೊತ್ತಿರಬೇಕು ನಿಮಗೆಲ್ರಿಗೂ, ನಾನು 6:30 ಒಳಗಡೆ ಎಲ್ಲ ಊಟ ಮುಗಿಸ್ಬಿಡ್ಬೇಕಂತ ನಾನೇ ಹೇಳ್ತಾ ಇದ್ದು, ನಾನೇ ಲೇಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ 5:45 ಒಳಗೆಲ್ಲ ನಾನು ಅಡುಗೆನ ಆಗೇ ಹೋಯಿತು. ಸೊ ಹಾಗಾಗಿ ಇವತ್ತು ನಾನು 7:30 ಒಳಗಡೆನೇ ಊಟ ಮುಗಿಸಿದ್ದೀನಿ. ಇವತ್ತು ನೈಟ್
ನಾನು ತೊಗೊಂತಿರೋ ಊಟ ಬಂದು ಮುದ್ದೆನೇ. ಸೊ ಹಾಗೆ ಇವತ್ತು ಚಿಕನ್ ಸಾಂಬಾರ್ ಆಗಿರೋದ್ರಿಂದ ಊಟ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಹೇಗೂ ನಾನ್ ವೆಜ್ ತಿಂತಾ ಇದ್ದೀನಲ್ಲ, ಸ್ವಲ್ಪ ಬೇಗನೆ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು 7:30 ಒಳಗಡೆ ಇವತ್ತು ಊಟನ ಮುಗಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿನೇ ಇವತ್ತು ಮುದ್ದೆನ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನೈಟ್ ಹೊತ್ತು ತಗೊಳ್ಳುವಾಗ ಸಾಫ್ಟ್ ಆಗಿರ್ಬೇಕಂತ ನಾನೇ ಹೇಳಿದ್ದೀನಿ. ಹಾಗಾಗಿ ಇವತ್ತು ಸಾಫ್ಟ್ ಆಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ನಮ್ಮ ಮಾವನಿಗೂ ಕೂಡ ತುಂಬಾ ಇಷ್ಟ ಆಯ್ತು, ತುಂಬಾ ಸಾಫ್ಟ್ ಆಗಿ ಮುದ್ದೆ ಮಾಡ್ತೀಯಮ್ಮ ಅಂತ ಹೇಳ್ತಾ ಇದ್ರು. ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಾವನಿಗೆ ಹಲ್ಲಿಲ್ಲ, ಸೊ ಹಾಗಾಗಿ ಅವರು ಸ್ವಲ್ಪ ಕೆಲವೊಂದನ್ನು ತಿನ್ನುವಾಗ ಕಷ್ಟಪಡ್ತಾರೆ. ಆದರೆ ಈ ಥರ ಮುದ್ದೆ ಸಾಫ್ಟಾಗಿ ಮಾಡಿಕೊಟ್ಟರೆ ತುಂಬ ಚೆನ್ನಾಗಿ ನುಂಗ್ತಾರೆ ಅವರು. ಇಷ್ಟಪಟ್ಟು ಊಟ ಮಾಡಿದ್ರು ಇವತ್ತು. ಸೊ ಹಾಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಜೊತೆನಲ್ಲೇ ಊಟ ಮಾಡಿದ್ರು, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ. ಇವತ್ತಿನ ವ್ಲಾಗ್ ಹೀಗಿತ್ತು. ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.